ನೀವು ಇನ್ನ ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಮರೆಯದಲೇ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮ್ಮ ಮೊದಲಿಗೆ ನೋಟಿಫಿಕೇಶನ್ ಬರ್ತದೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಹೌದು ಸ್ನೇಹಿತರೆ ಹೆಂಡತಿಯ ಮೇಲೆ ಅನುಮಾನದಿಂದ ಬೆಡ್ರೂಮ್ಗೆ ಗಂಡ ಕ್ಯಾಮ್ರಾ ಇಟ್ಟ ನಂತರ ಅಲಾಗಿದ್ದೇನು ಗೊತ್ತಾ ನಿಜಕ್ಕೂ ಬೆಚ್ಚಿ ಬೀಳಿದ್ರ ಸ್ನೇಹಿತರೆ ಹೇಳ್ತೀವಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರೆಯದಲೇ ಕ್ಲಿಕ್ ಮಾಡಿ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಏನೋ ಒಂದು ಹಳೆಯ ಮಾತಿದೆ ಈಗೀಗ ಗಂಡ ಹೆಂಡತಿ ಜಗಳ ಹೊಸ ರೂಪ ತಾಳಿದೆ ಕ್ಷುಲ್ಲಕ ವಿಷಯಗಳಿಗೆ ಪ್ರಾರಂಭವಾಗಿ ಇದೆ ದೊಡ್ಡದಾಗಿ ಮನೆ ದಿನನಿತ್ಯ ರಣರಂಗವಾಗುತ್ತಿದೆ ಕೆಲವೊಮ್ಮೆ ಇದು ಡೈವರ್ಸ್ವರೆಗೂ ಹೋಗೋದು ಕೂಡ ಇದೆ ಜಗಳವಾಡದ ಗಂಡ ಹೆಂಡತಿಯರೇ ಇಲ್ಲ ಪ್ರೀತಿಯಲ್ಲಿ ಸಲಿಗೆ ಇರುತ್ತದೆ ಸಲಿಗೆ ಇದ್ದಲ್ಲಿ ಜಗಳ ನಿರೀಕ್ಷೆಗಳು ಇರುತ್ತವೆ ವಿವಾಹ ಎನ್ನುವುದು ಒಂದು ಸಾಮಾಜಿಕ ಬಂಧನ ಜೀವನದ ಒಂದು ಮಗಳು ಇದ್ದಂತೆ ಇದು ಕೇವಲ ಗಂಡು ಹೆಣ್ಣಿನ ಮಿಲನವಲ್ಲ ಎರಡು ಕುಟುಂಬದ ಬಂಧು ಬಾಂಧವರ ಸಮಾಜದ ಇವೆಲ್ಲವನ್ನು ಒಳಗೊಂಡು ಬದುಕುವ ವ್ಯವಸ್ಥೆ ಇದು ಇಲ್ಲಿ ಮಹಿಳೆಗೆ ಹೆಚ್ಚು ಪ್ರಾಶಸ್ತ್ಯವಿರಬೇಕು ಹಾಗೆ ಕುಟುಂಬದ ಕಣ್ಣು ಒಂದು ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿ ಮಧ್ಯ ಸಮಸ್ಯೆಗಳು ಸಹಜ ಆದರೆ ಗಂಡ ಅಥವಾ ಹೆಂಡತಿ ತನಗೆ ಬೇಕಾದಾಗ ಬೇಕಾದಂತೆ ಬದಲಿಸಬಹುದು ಎನ್ನುವುದಕ್ಕೆ ಇದು ಅನೇಕ ವಿವಾಹ ವಿಚ್ಛೇದನಗಳು ಕಣ್ಮುಂದಿವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆಗುತ್ತಿರುವ ಕೆಲ ಘಟನೆಗಳು ಗಂಡ ಹೆಂಡಿನ ಸಂಬಂಧಕ್ಕೆ ತಲೆ ತಗ್ಗಿಸುವಂತೆ ಮಾಡಿದೆ ಹೌದು ಇತ್ತೀಚಿನ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ವರದಿಯಾಗಿತ್ತು ಅದೇನೆಂದರೆ ತನ್ನ ಮಡದಿಯ ಮೇಲಿನ ಅನುಮಾನದಿಂದ ಆಕೆ ಗೊತ್ತಿರದ ಜಾಗದಲ್ಲಿ ರೂಮಿನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದ ಸುಂದರ ಮಡದಿ ಎಲ್ಲಿ ತನ್ನ ಕೈ ತಪ್ಪಿ ಹೋಗುತ್ತಾಳೆ ಎನ್ನುವ ಅನುಮಾನದಿಂದ ಈ ಕಾರ್ಯ ಮಾಡಿದ್ದ ಆ ಗಂಡ ತನ್ನ ಸ್ನೇಹಿತರಿಗೂ ಕೂಡ ಇದನ್ನು ಹೇಳಿದ್ದ ಆದರೆ ಇತ್ತೀಚೆಗೆ ತಾನೇ ಹಾಕಿದ ಕ್ಯಾಮ್ರಾ ಮರೆತೇನೋ ಏನೋ ಗೊತ್ತಿಲ್ಲ ತಾನು ಹೆಂಡತಿಯ ಜೊತೆ ಇದ್ದ ಕ್ಷಣಗಳೆಲ್ಲ ಅದರಲ್ಲಿ ಸ್ಟೋರ್ ಆಗಿದೆ ಇತ್ತ ಸರಿಯಾದ ಒಂದು ದಿನ ನೋಡಿಕೊಂಡು ತನ್ನ ಗೆಳೆಯನಿಗೆ ಪಾರ್ಟಿ ಕೊಡಿಸಿ ಅವನು ಮನೆಯಲ್ಲಿ ಇರದ ಸಂದರ್ಭದಲ್ಲಿ ಆ ಕ್ಯಾಮ್ರಾದ ಎಲ್ಲ ತುಣುಕುಗಳನ್ನು ಪಡೆದುಕೊಂಡಿದ್ದಾನೆ ನಂತರ ಅದನ್ನು ಎಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ ಹೀಗೆ ಕೊನೆಗೆ ಆ ದೃಶ್ಯಗಳು ನೋಡಿದ ಗಂಡ ಹೆಂಡತಿ ಬರಗಾಗಿ ದೂರು ನೀಡುತ್ತಾರೆ ನಂತರ ಹೇಗೋ ಸೈಬರ್ ಅಧಿಕಾರಿಗಳು ಅದನ್ನು ಬಂಧಿಸಿ ಎಲ್ಲವನ್ನು ಪಡೆದುಕೊಳ್ಳುತ್ತಾರೆ ಅದರಿಂದ ಮಡದಿಯ ಮೇಲೆ ಅನುಮಾನಪಟ್ಟು ಇಂಥ ಹೇಸಿಗೆ ಕೃತ್ಯಗಳನ್ನು ಮಾಡುವ ಬದಲು ಹೊಂದಾಣಿಕೆ ಜೀವನ ಮಾಡಿಕೊಂಡು ಹೋಗುವುದು ಸರಿಯಲ್ಲ ಸ್ನೇಹಿತರೆ ಹಾಗೆ ಅದನ್ನು ಸ್ನೇಹಿತನ ಕೈಗೆ ಇವನೇ ದಾರಿ ಮಾಡಿಕೊಟ್ಟು ತನ್ನ ಮರ್ಯಾದೆಯನ್ನು ತಾನೇ ಕಳೆದುಕೊಂಡು ಅನಿಸುತ್ತೆ ಏನೇ ಆಗಲಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ನೀವು ನಮ್ಮ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ ಹಾಗೆ ವಿಡಿಯೋ ಎಷ್ಟು ಲೈಕ್ ಮಾಡೋದನ್ನು ಮರಿಬಿಡಿ ನಿಮ್ಮ ಸ್ನೇಹಿತರಿಗೆ ಫೇಸ್ಬುಕ್ ಹಾಗೂ ವಾಟ್ಸಪ್ ಮೂಲಕ ಕೂಡ ಶೇರ್ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಈಗ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲಗನ್ನು ಮರದಲ್ಲಿ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿ ಸುದ್ದಿ ನಿಮ್ಮ ಮುಂಚಿನ ನೋಡೋಕೆ ಬರ್ತದೆ ಮತ್ತೆ ಮುಂದಿನ ವಿಡಿಯೋ ಭೇಟಿ ಮಾಡೋಣ ಅಲ್ಲಿ ತನಕ ನಾನು ನಿಮ್ಮ ಪ್ರೀತಿ ರಣ ರಚಿಸ್ಬಿಟ್ಟು ಹೋಗಿಬಿಡ್ತೀನಿ ನಮಸ್ಕಾರ ಸ್ನೇಹಿತರೆ